Hello students, in the last class we are discussing about the long run costs. It means what are the long run costs and what are the meaning of long run costs. So when we are studying the long run costs, only we will be observing the three costs. One is total cost and long run marginal cost and long run average cost. ಅಂತಂದ್ರೆ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಏನ್ ನೋಡಿದ್ದೀವಿ, ದೀರ್ಘಾವಧಿ ವೆಚ್ಚದ ರೇಖೆಗಳನ್ನ ನೋಡಿದ್ದೀವಿ. ದೀರ್ಘಾವಧಿ ವೆಚ್ಚಗಳು ಯಾವ ರೀತಿ ಇರ್ತಾವು ಅಂತಂದ್ರೆ ದೀರ್ಘಾವಧಿ ವೆಚ್ಚಗಳನ್ನ ನೋಡಿದ್ದೀವಿ. ದೀರ್ಘಾವಧಿ ವೆಚ್ಚಗಳ ಒಳಗೆ ಏನವ ಪ್ರಮುಖವಾಗಿ ಮೂರು ವೆಚ್ಚಗಳನ್ನ ನಾವು ನೋಡ್ತಾ ಇದ್ದೀವಿ. ಅವು ಯಾವ್ಯಾವ ಅಂತಂದ್ರೆ ಒಂದು ಒಟ್ಟು ವೆಚ್ಚ ಆಗಿತ್ತು, ಒಂದು ದೀರ್ಘಾವಧಿ ಸೀಮಾಂತ ವೆಚ್ಚ ಆಗಿತ್ತು, ಇನ್ನೊಂದು ದೀರ್ಘಾವಧಿ ಸರಾಸರಿ ವೆಚ್ಚ ಆಗಿತ್ತು ಅಂತ ನಾವು ಕರ್ತೇವೆ. So when we are studying the three costs, that is mainly represented to because of when we are observing the long run, that is mainly represented to we are changed the all factors of production, that way only we are observing the three long run costs. ಅಂತಂದ್ರೆ ನಾವು ದೀರ್ಘಾವಧಿ ಒಳಗ ಕೇವಲ ಮೂರು ವೆಚ್ಚಗಳನ್ನ ಯಾಕೆ ನಾವು ನೋಡ್ತೀವಿ ಅಂತ ಹೇಳ್ತೀವಿ ಅಂತಂದ್ರೆ, ದೀರ್ಘಾವಧಿ ಒಳಗ ಉತ್ಪಾದನಾಂಗಗಳೆಲ್ಲವನ್ನ ಬದಲಾಯಿಸುವುದರಿಂದ, ಉತ್ಪಾದನೆಗೆ ಬಳಸಿಕೊಳ್ತಕ್ಕಂತ ಉತ್ಪಾದನಾಂಗಗಳೆಲ್ಲವನ್ನ ಬದಲಾಯಿಸಿಕೊಳ್ಳೋದ್ರಿಂದ ಅಲ್ಲಿ ಕೇವಲ ಮೂರೇ ಮೂರು ವೆಚ್ಚಗಳು ಕಂಡು ಬರ್ತಾವ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೇನೆ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ವಾಟ್ ಆರ್ ದ ಸ್ಟೇಟ್ಸ್ ಆಫ್ ಲಾಂಗ್ ರನ್ ಕಾಸ್ಟರ್ಸ್. ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನ ಕುರಿತು ಅಧ್ಯಯನ ಮಾಡೋಣ ಅಂತಂದ್ರೆ, ದೀರ್ಘಾವಧಿ ವೆಚ್ಚದ ರೇಖೆಯ ಆಕಾರಗಳು ಅಥವಾ ಆಕಾರಗಳು ಯಾವ ರೀತಿ ಇರ್ತಾವ ಅನ್ನುವಂಥದ್ದನ್ನ ನಾವು ನೋಡೋಣ ಅಂತ ಹೇಳೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಲಾಂಗ್ ರನ್ ಕಾಸ್ಟ್ ಕರ್ವ್ ಆರ್ ರಿಪ್ರೆಸೆಂಟೆಡ್ ಥ್ರೂ ದ ಹೆಲ್ಪ್ ಆಫ್ ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಲಾಂಗ್ ರನ್ ಕಾಸ್ಟ್ ಕರ್ವ್ ಆರ್ ರಿಪ್ರೆಸೆಂಟೆಡ್ ಥ್ರೂ ದ ಥಿಯರಿ ಆಫ್ ರಿಟರ್ನ್ ಟು ಸ್ಕೇಲ್. ಸೊ we are already studied the what is the meaning of return to scale and what are the types of return to scale. ಅಂತಂದ್ರೆ ನಾವು ಇಲ್ಲಿ ದೀರ್ಘಾವಧಿ ವೆಚ್ಚದ ರೇಖೆಗಳ ಆಕಾರಗಳನ್ನ ಅಧ್ಯಯನ ಮಾಡಬೇಕಾಗಿತ್ತು ಅಂತಂದ್ರೆ, ಆ ದೀರ್ಘಾವಧಿ ವೆಚ್ಚದ ರೇಖೆಗಳು ಅಥವಾ ನಾನು ನಿನ್ನೆ ಹೇಳಿದ್ದೆ ನಿಮ್ಗೆ ದೀರ್ಘಾವಧಿ ವೆಚ್ಚಗಳು ಯಾವುದರ ಮೇಲೆ ನಿಂತಿರ್ತಾವು ಅಂತ ಹೇಳ್ತೀವಿ ಅಂತಂದ್ರೆ, ಪ್ರತಿಫಲಗಳ ಪ್ರಮಾಣವನ್ನ ಅಥವಾ ಪ್ರತಿಫಲಗಳ ಪ್ರಮಾಣವನ್ನ ಆಧರಿಸಿ ನಿಂತಿರ್ತಾವ ಅಂತ ನಾವು ಹೇಳ್ತಿದ್ದೀವಿ. ಆ ಪ್ರತಿಫಲಗಳ ಪ್ರಮಾಣ ಅಂದ್ರೆ ಏನು ಮತ್ತು ಪ್ರತಿಫಲಗಳ ಪ್ರಮಾಣಗಳ ವಿಧಗಳು ಯಾವ್ದಾವ ಅನ್ನುವಂಥದ್ದನ್ನು ನಾವು ಈಗಾಗಲೇ ಕಲ್ತಿದ್ದೀವಿ. ಹಾಗಾಗಿ ಪ್ರತಿಯೊಂದು ದೀರ್ಘಾವಧಿ ವೆಚ್ಚವು ಸಹ ಏನನ್ನ ಒಳಗೊಂಡಿರ್ತೈತಿ ಅಂತ ಹೇಳ್ತಾರ ಅಂತಂದ್ರೆ, ಆ ಪ್ರತಿಫಲಗಳ ಪ್ರಮಾಣಗಳ ಮೇಲೆ ನಿಂತಿರ್ತಾವು ಅಂತ ನಾವು ಹೇಳ್ತೇವೆ. ಇಟ್ ಮೀನ್ಸ್ ವೆನ್ ವಿ ಆರ್ ಸ್ಟಡಿಂಗ್ ದ ಲಾಂಗ್ ರನ್ ಕಾಸ್ಟ್ ಕರ್ವ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದಟ್ ಈಸ್ ಮೇನ್ಲಿ ಡಿಪೆಂಡೆಂಟ್ ಟು ದ ರಿಟರ್ನ್ ಟು ಸ್ಕೇಲ್. ಅಕಾರ್ಡಿಂಗ್ ಟು ರಿಟರ್ನ್ ಟು ಸ್ಕೇಲ್ ಇಟ್ ಈಸ್ ಆರ್ಗ್ಯೂಡ್ ದಟ್ ಇನ್ ಎ ಟಿಪಿಕಲ್ ಫರ್ಮ್ ಫಸ್ಟ್ಲಿ IRS and after the level DRS and some after the moment that is mainly represented to the CRS of the firm or a production condition. It means when we are observing the production condition, every firm or industry initially the first stage is IRS and after the certain level it will be goes on to the DRS and after the certain time or some time that goes on to the CRS. ಅಂತಂದ್ರೆ ಪ್ರತಿಯೊಂದು ಉದ್ಯಮ ಅಥವಾ ಕೈಗಾರಿಕೆಯನ್ನು ನಾವು ಗಣನೆಗೆ ತೆಗೆದುಕೊಂಡಾಗ, ಒಂದು ಉದ್ಯಮ ಸಂಸ್ಥೆ ಅಥವಾ ಕೈಗಾರಿಕೆಯನ್ನು ಗಣನೆಗೆ ತೆಗೆದುಕೊಂಡಾಗ, ಆರಂಭದಲ್ಲಿ ಆ ಉದ್ಯಮ ಸಂಸ್ಥೆ ಏನಾಗಿರ್ತದ ಏರಿಕೆಯ ಪ್ರತಿಫಲಗಳ ಪ್ರಮಾಣವನ್ನ ತೋರಿಸ್ತಾ ಇತ್ತು ಅಂತಂದ್ರೆ, ನಂತರದ ಹಲವು ದಿನಗಳಲ್ಲಿ ಏನಾಗ್ತಾ ಇರ್ತೈತಿ ಇಳಿಕೆಯ ಪ್ರತಿಫಲಗಳ ಪ್ರಮಾಣವನ್ನ ತೋರಿಸಿ ತದನಂತರ ಏನಾಗ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ, ಸ್ಥಿರ ಪ್ರತಿಫಲಗಳ ಪ್ರಮಾಣವನ್ನ ನಡೆಸಿಕೊಂಡು ಹೋಗ್ತಾ ಇರ್ತದ. ಯಾಕೆ ಹೀಗಾಗ್ತದ ಅಂತ ನಾವು ಹೇಳ್ತೀವಿ ಅಂತಂದ್ರೆ, ಒಂದು ಎಕ್ಸಾಂಪಲ್ ಅನ್ನ ತಗೊಳ್ಳೋಣ. ನಾವು ಏನಂತ ತಗೊಳ್ಳೋಣ ಅಂತಂದ್ರೆ, ಎಕ್ಸ್ ಅನ್ನುವಂತ ಒಂದು ಉದ್ಯಮ ಸಂಸ್ಥೆ ಐತಿ ಅಂತಂದ್ರೆ, ಎಕ್ಸ್ ಅನ್ನುವಂತ ಒಂದು ಬರ್ಮ್ ಐತಿ ಅಂತ ತಿಳ್ಕೊಳ್ಳೋಣ. ಅದು ಏನ್ ಮಾಡಾಗ್ತದ ಅಂತ ಹೇಳ್ತೀವಿ ಅಂತಂದ್ರೆ, ಇಟ್ ವಿಲ್ ಬಿ ಪ್ರೊಡ್ಯೂಸಿಂಗ್ ದ ಶರ್ಟ್ಸ್ ಆರ್ ಎ ಟೀಶರ್ಟ್. ಅದು ಏನ್ ಮಾಡಾಗ್ತದ ಟೀ ಶರ್ಟ್ ಗಳನ್ನ ಉತ್ಪಾದನೆ ಮಾಡಾಗ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಎವ್ರಿ ಇಂಡಸ್ಟ್ರಿ ಆರ್ ಎ ಕರ್ವ್ ದ ಮೇನ್ ಇಂಟೆನ್ಷನ್ ಈಸ್ ಅರ್ನಿಂಗ್ ದ ಪ್ರಾಫಿಟ್ ಕಂಡೀಷನ್. ಪ್ರತಿಯೊಂದು ಉದ್ಯಮ ಸಂಸ್ಥೆ ಅಥವಾ ಒಂದು ಒಂದು ಕೈಗಾರಿಕೆಯನ್ನ ನೋಡಿದಾಗ ಅದರ ಪ್ರಮುಖ ಉದ್ದೇಶ ಏನಾಗಿರ್ತೈತಿ ಅಂತ ಹೇಳ್ತೀವಿ, ಲಾಭವನ್ನ ಗಳಿಸುವುದಾಗಿರ್ತದ. ಲಾಭವನ್ನ ಗಳಿಸಬೇಕು ಅನ್ನುವ ಸಲುವಾಗಿ ಏನ್ ಮಾಡ್ತಾ ಹೋಗ್ತೈತದು, ಇಟ್ ವಿಲ್ ಬಿ ಇನ್ಕ್ರೀಸಸ್ ಇನ್ ದ ಪ್ರೊಡಕ್ಷನ್. ಅದು ಏನ್ ಮಾಡ್ತಾ ಹೋಗ್ತೈತಿ ಅಂತಂದ್ರೆ, ತನ್ನ ಉತ್ಪಾದನೆಯನ್ನ ಹೆಚ್ಚಿಗೆ ಮಾಡ್ತಾ ಹೋಗ್ತದ. ಸೊ ವೆನ್ ದ ಪವರ್ ಇನ್ಕ್ರೀಸಸ್ ದ ಪ್ರೊಡಕ್ಷನ್ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ಇಟ್ ವಿಲ್ ಬಿ ಸೆಲ್ಲಿಂಗ್ ದ ಮೋಸ್ಟ್ ಆಫ್ ಗೂಡ್ಸ್ ಇನ್ ದ ಮಾರ್ಕೆಟ್, ದಟ್ ವೇ ಇಟ್ ವಿಲ್ ಬಿ ಅರ್ನಿಂಗ್ ದ ಸಮ್ ಲೆವೆಲ್ ಆಫ್ ಪ್ರಾಫಿಟ್. ಸೊ ಹಾಗಾಗಿ ಯಾವಾಗ ಒಂದು ಉದ್ಯಮ ಸಂಸ್ಥೆ ಅಧಿಕ ಪ್ರಮಾಣದ ಉತ್ಪಾದನೆ
टी शर्ट उत्पादने मारुकट्टे माराट आव लाभव गलिसिकोळ्ळक प्रारंभ माडुत्तद स्वल्प दिन when we are observing the someday it will be increases the production but after the certain level the production will be increases to the selling pattern antandre maratakkintalu utpadane pramana hechaitu antandre that will be goes on to the IRM yavaga nodri maratakkintalu utpadane hechagutada antandre taanu 100 shirt galanna utpadane maartidi kevala 80 shirt galu maatra athava kevala 60 shirt galu maatra maarata agutappu antandre avaga enagutte adu IRS DRS decreasing return to scale इलिके प्रतिफल प्रमाण बंद निर्तर ऐन अंतर समे रिकवर द प्रोडक्शन कंडीशन आवेदी उद्यम संस्थे के दिन ऐनमती माराट आगे अस्टे उत्पादने आवेन कॉन्स्टेंट रिटर्न टू स्केल अंतर्रे स्थिर प्रतिफल प्रमाण निर्दी अंत ना हेती उद्यम संस्थेन नोड़ी अंतर इट विल बी मेनली रिप्रेजेंटेड टू द आईआरएस एंड आफ्टर द सम डे इट गोज ऑन टू द डीआरएस एंड आफ्टर द सर्टेन लेवल आफ्टर द सम डे इट विल बी गोज ऑन टू द डीआरएस सॉरी सीआरएस ಅಂದ್ರೆ ಮೊದಲಿಗೆ ಏನಾಗಿತ್ತದಲ್ಲ ಐಆರ್ಎಸ್ ಗೆ ಬಂದಿರ್ತದ ನಂತರ ಏನಾಗ್ತದ ಡಿಆರ್ಎಸ್ ಅನ್ನು ತಲುಪ್ತಿದಿ ತದನಂತರ ಏನಾಗ್ತಿದೆ ಅಂತ ಹೇಳ್ತೀವಿ ಅಂತಂದ್ರೆ ಕಾನ್ಸ್ಟೆಂಟ್ ರಿಟರ್ನ್ ಟು ಸ್ಕೇಲ್ ಸಿಆರ್ಎಸ್ ಗೆ ನಿಲ್ತೈತಿ ಅಂತ ನಾವು ಹೇಳ್ತೀವಿ ದಟ್ ವೇ ವೆನ್ ವಿ ಆರ್ ಆಬ್ಸರ್ವಿಂಗ್ ದ ಲಾಂಗ್ ರನ್ ಕಾಸ್ಟ್ ಕರ್ವ್ ದಟ್ ಇಸ್ ಆಲ್ಸೋ ಮೇನ್ ರಿಪ್ರೆಸೆಂಟೆಡ್ ಟು ದ ವೆಂಡರ್ ಓವರ್ ಆಲ್ ಇಂಡಸ್ಟ್ರಿ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಯಾವಾಗ ಒಂದು ಇಂಡಸ್ಟ್ರಿ ಅಥವಾ ಒಂದು ಬರ್ಮ್ ಅನ್ನು ನಾವು ಸ್ಥಾಪನೆ ಮಾಡುವಾಗ ದಟ್ ಇಸ್ ಮೇನ್ ರಿಪ್ರೆಸೆಂಟೆಡ್ ಟು ದ इंडस्ट्री goes on to the increases the profit that goes on to the IRS that way our LRAC and LRMC curve initially mainly LRAC and LRMC curve mainly represented to the U-shaped curve ಹಾಗಾಗಿ ಯಾವಾಗ ಒಂದು ಉದ್ಯಮ ಸಂಸ್ಥೆ ಪ್ರಾರಂಭ ಆಗುತ್ತದ ಅದು ಏನಾಗುತ್ತದ IRS ಅನ್ನು ತಲುಪುತ್ತೆ ಅಂತಂದ್ರೆ ಏಕೆ ಪ್ರತಿಫಲದ ಪ್ರಮಾಣವನ್ನು ತಲುಪುತ್ತೆ ಸ್ವಲ್ಪ ದಿನಗಳು ಕಳೆದ ಹಾಗೆ ಇಳಿಕೆ ಪ್ರತಿಫಲದ ಪ್ರಮಾಣಕ್ಕೆ ಬರ್ತೈತಿ ನಂತರ ಏನಾಗ್ತದೆ ಸ್ಥಿರ ಪ್ರತಿಫಲಗಳ ಪ್ರಮಾಣವನ್ನು ನಡೆಸಿಕೊಂಡು ಹೋಗ್ತದ ಸ್ಥಿರ ಪ್ರತಿಫಲಗಳ ಪ್ರಮಾಣವನ್ನು ದಾಟಿದ ನಂತರ ಏನಾಗ್ತದೆ ಯಾವಾಗಲೂ ಏರಿಕೆ ಪ್ರತಿಫಲಗಳ ಪ್ರಮಾಣದ ಕಡೆಗೆ ನಡೀತಾ ಇರ್ತದ ಹಾಗಾಗಿ ನಾವು LRMC ಮತ್ತು LRAC ಅಂತಂದ್ರೆ ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಅಂಡ್ ಲಾಂಗ್ ರನ್ ಎವರೇಜ್ ಕಾಸ್ಟ್ ಕರ್ವ್ ಬೋತ್ ಆರ್ ಸೀನ್ ಇನ್ ದ ಯು ಶೇಪ್ಡ್ ಕರ್ವ್ ಹಾಗಾಗಿ LRMC ಮತ್ತು LRAC LRMC ಇದನ್ನ ನಾನು ನಿಮಗೆ ಪ್ರತಿ ಅವಾಗಲೂ ಹೇಳಿದೆ ಇಲ್ಲೂ ಏನಂತ ಹೇಳ್ತೀನಿ ಅಂದ್ರೆ LRMC ಮತ್ತು LRAC ಇವೆರಡೂ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಾ ಅಥವಾ ಒಂದೇ ತರನಾಗಿ ಚಲಿಸುತ್ತಾ ಇರ್ತವ ಅಂದ್ರೆ ನಾವು ಎರಡು ಏನಂತ ಹೇಳ್ತೀವಿ ಯು ಶೇಪ್ಡ್ ಕರ್ವ್ ಯು ಆಕಾರದ ರೇಖೆಗಳು ಅದಾವ ನೋಡಿ ಯು ಆಕಾರದ ರೇಖೆಗಳು ಅದಾವ ಅಂತ ಹೇಳ್ತೀವಿ ಎರಡೂ ಸಹ ಏನಂತವು ಒಂದೇ ದಿಕ್ಕಿನಲ್ಲಿ ಚಲಿಸುತ್ತಾ ಇರ್ತವು ಯಾವಾಗ LRMC ಇಳಿಕೆ ಆಗಲ್ಲ LRAC ಸಹ ಇಳಿಕೆ ಆಗುತ್ತೆ ಆದರೆ LRMC ಅಷ್ಟು ಇಳಿಕೆ ಆಗುವುದಿಲ್ಲ ಅದೇ ರೀತಿ ಯಾವಾಗ ನೋಡಿ LRMC ಇಳಿಕೆ ಆಗುತ್ತಲ್ಲ LRAC ಇಳಿಕೆ ಆಗುತ್ತೆ ಆದರೆ LRMC ಅಷ್ಟು ಇಳಿಕೆ ಆಗ್ತಾ ಇರೋದಿಲ್ಲ ಅಂತ ನಮಗೆ ಯಾಕೆ ಹೀಗೆ ಆಗ್ತಿದೆ ಅಂತ ಹೇಳ್ತೀನಿ ಅಂತಂದ್ರೆ when we are observing the production condition the LRAC may represent to per unit of output per unit of output but when we are observing the LRMC it mainly represented to the change in the output condition
That way, when the LIC increases, LIC also increases to higher level of LRAC. LRAC, LRAC ಏನಂತ ಕರೀತೀವಿ ಅಂತ ಕರೀತೀವಿ ಅಂದ್ರೆ LRAC ಗಿಂತಲೂ ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂತಂದ್ರೆ LRAC ಏನಂತದ ಪ್ರತಿ ಆದಾನದಲ್ಲಿ ಹೆಚ್ಚಳವಾದ ಹಾಗೆ ಅಂತಂದ್ರೆ ಪ್ರತಿ ಯೂನಿಟ್ನಲ್ಲಿ ಹೆಚ್ಚಳವಾದ ಹಾಗೆ ಉತ್ಪಾದನೆ ಪ್ರಮಾಣ ಎಷ್ಟು ಹೆಚ್ಚಾಗ್ತಿದೆ ಅಂತ ತೋರಿಸಿದ್ರೆ ಇದು ಉತ್ಪನ್ನದ ಪ್ರಮಾಣದಲ್ಲಿ ಎಷ್ಟು ಹೆಚ್ಚಾಗ್ತಾ ಇರ್ತದಲ್ಲ ಆ ಹೆಚ್ಚಿನ ಪ್ರಮಾಣವನ್ನ ತೋರಿಸ್ತಾ ಇರ್ತೀವಿ. ಹಾಗಾಗಿ LRAC ಗಿಂತಲೂ LRAC ಏನಂತದ ಹೆಚ್ಚಿನ ಪ್ರಮಾಣದಲ್ಲಿ ಏರಿಕೆ ಆಗ್ತಿದೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಇಳಿಕೆ ಆಗ್ತಾ ಇರ್ತದೆ ಹೋಗ್ತಾ ಇದೆ ಅಂತ ನಾವು ಹೇಳ್ತೀವಿ. ಬಟ್ ವೆನ್ ವಿ ಆಬ್ಸರ್ವ್ ಇನ್ ದಿ LRAC ಇಟ್ ಗೋಸ್ ಆನ್ ಟು ದಿ ನೆಗೆಟಿವ್. ಒಂದು ವೇಳೆ LRAC ಏನಾಗಬಹುದು ನೆಗೆಟಿವ್ ಆಗಿ ಹೋಗಬಹುದು ಅನ್ನುವಂತದನ್ನು ನಾವು ಕಲ್ತೀವಿ. ಆದ್ರೆ LRAC ಯಾವಾಗಲೂ ಎಂದಿಗೂ ಏನಾಗ್ತಿರೋದಿಲ್ಲ ನೆಗೆಟಿವ್ ಆಗಿರೋದಿಲ್ಲ ಅಂತ ನಾವು ಹೇಳ್ತೀವಿ. So when we are observing the long run cost curve, that is mainly represented to LRAC and LRMC, both are seen in the U-shaped curve. ಹಾಗಾಗಿ ನಾವು ಏನ್ ಹೇಳ್ತೀವಿ LRMC ಮತ್ತು LRAC ರೇಖೆಗಳೆರಡು ಏನಾಗಿರ್ತಾವು ಅಂತ ಹೇಳ್ತೀವಿ ಅಂತಂದ್ರೆ ಯು ಆಕಾರದ ರೇಖೆಗಳಾಗಿರ್ತಾವು ಅಂತ ನಾವು ಹೇಳ್ತೀವಿ. So when we are observing the LRAC and LRMC curve, that is mainly represented to LRAC LRMC curve. That's the LRAC curve in the Q point. ಇಲ್ನೋಡ್ರಿ ಯಾವಾಗಲೂ LRAC ರೇಖೆಯು LRAC ರೇಖೆಯನ್ನ ಯಾವ ಬಿಂದುವಿನಲ್ಲಿ ಕಟ್ ಮಾಡಿ ಹೋಗಿದ್ದೀರಿ ಎಂ ಅನ್ನುವಂತ ಬಿಂದುವಿನಲ್ಲಿ ಕಟ್ ಮಾಡಿ ಹೋಗಿದ್ದೀರಿ ಅವಾಗ ಔಟ್ಪುಟ್ ಏನಾಗಿರ್ತದ ಕ್ಯೂ ಆಗಿರ್ತದ. ಅಂತಂದ್ರೆ ಇಲ್ಲಿ ಮೊದಲಿಗೆ ಏನ್ ಹೇಳ್ತಿದ್ರಿ LRAC ಮತ್ತು LRAC ರೇಖೆಗಳು ಯಾಕ ಯು ಶೇಪ್ ಆಗಿರ್ತಾವು ಅಂತ ಹೇಳ್ತೀವಿ ಅಂತಂದ್ರೆ ಬಿಕಾಸ್ ಆಫ್ ರಿಟರ್ನ್ ಟು ಸ್ಕೇಲ್. When we are observing the first stage, ಅಂತಂದ್ರೆ ನಾವು ಯಾವಾಗಲೂ ಫಸ್ಟ್ ನೋಡಿದಾಗ ಏನಾಗ್ತಿರ್ತೀವಿ ಅಂತ ಹೇಳ್ತೀವಿ ಅಂತಂದ್ರೆ IRS ಅನ್ನ ರಿಪ್ರೆಸೆಂಟ್ ಮಾಡ್ತದ. ಆಫ್ಟರ್ ದ ಸಮ್ಮಡೇ ಇಟ್ ವಿಲ್ ಬಿ ಗೋಸ್ ಆನ್ ಟು ದ DRS ಅಂಡ್ ಆಫ್ಟರ್ ದ ಸಮ್ಮಡೇ ಇಟ್ ಮೇಂಟೈನ್ ದ CRS ಅಂಡ್ ಆಫ್ಟರ್ ದ ಸರ್ಟನ್ ಲೆವೆಲ್ ಇಟ್ ಗೋಸ್ ಆನ್ ಟು ದ IRS. ದಟ್ ವೇ ವಿ ಅವರ್ LRMC ಅಂಡ್ LRAC ಕರ್ವ್ ಬೋತ್ ಆರ್ ಸೀನ್ ಇನ್ ದ ಯು ಶೇಪ್ಡ್ ಕರ್ವ್. ಹಾಗಾಗಿ ನಾವು LRMC ಮತ್ತು LRAC ಎರಡು ಯು ಆಕಾರವನ್ನ ತಲುಪ್ತಾ ಇರ್ತಾವು ಅಂತ ನಾನು ಕರ್ತೀವಿ. So when we are observing the LRAC curve, it initially falling. ಯಾವಾಗಲೂ ಇದು ಏನಾಗಿರ್ತದ ಆರಂಭದಲ್ಲಿ ಇಳಿಕೆ ಆಗಿರ್ತದ. ಆಫ್ಟರ್ ದ ಸರ್ಟನ್ ಲೆವೆಲ್ ಇಟ್ ವಿಲ್ ಬಿ ಗೋಸ್ ಆನ್ ಟು ದ CRS ಅಂತಂದ್ರೆ ಏನಾಗಿರ್ತದ ಕಾನ್ಸ್ಟೆಂಟ್ ಅಂದ್ರೆ ಫ್ಲಾಟ್ ಒಳಗೆ ಇರ್ತೀವಿ ಅಂತ ಹೇಳ್ತೀವಿ. ಆಫ್ಟರ್ ದ ಸರ್ಟನ್ ಲೆವೆಲ್ ಇಟ್ ಗೋಸ್ ಆನ್ ಟು ದ ಇನ್ಕ್ರೀಸಸ್. ಯಾವಾಗಲೂ LRAC ಏನಾಗಿರ್ತದೆ ಇನ್ಕ್ರೀಸ್ ಆಗ್ತಾ ಇರ್ತದ. So when we are observing the LRAC curve, when the LRAC decreases, ಯಾವಾಗ LRAC ಡಿಕ್ರೀಸ್ ಆಗ್ತಾ ಇರ್ತದಲ್ಲ LRAC ಸಹ ಡಿಕ್ರೀಸ್ ಆಗ್ತಿರ್ತೀವಿ. When the LRAC below the point, the LRAC curve goes on to the upward direction. ಯಾವಾಗ ನೋಡಿ LRAC curve ಅತಿ ಕಡಿಮೆ ಆಗಿರ್ತಿಲ್ಲ ಅವಾಗ LRAC ಏನಾಗಿದೆ ಅಂತ ಹೇಳ್ತೀವಿ ಅಂತಂದ್ರೆ ಏರಿಕೆ ಆಗ್ತಾ ಹೋಗ್ತಿರ್ತೀವಿ ಅಂತ ನಾನು. So that way the LRAC curve cuts the LRAC curve, LRAC cuts the LRAC curve in the below point. ಯಾವಾಗಲೂ LRAC ರೇಖೆಯು LRAC ರೇಖೆಯನ್ನ ಒಂದು ಕನಿಷ್ಠ ಬಿಂದುವಿನಲ್ಲಿ ಛೇದಿಸಿ ಹೋಗ್ತಾ ಇರ್ತೈತಿ. ಆ ಛೇದಿಸುವಂತ ಬಿಂದುವಿನಲ್ಲಿಯೇ ನಮಗೆ ಏನಾಗಿರ್ತದ ಔಟ್ಪುಟ್ ಪ್ರೊಡ್ಯೂಸ್ ಆಗ್ತದ. ಅಂತಂದ್ರೆ ಔಟ್ಪುಟ್ ಡಿರೈವ್ ಆಗ್ತೈತಿ ಅಂತಂದ ವೆನ್ ದ LRAC curve cuts the LRAC curve in the minimum point of M that gives the Q level of output. ಯಾವಾಗ ನಮ್ದು LRAC ರೀತಿಯು LRAC ರೀತಿಯನ್ನ ಎಂ ಬಿಂದುವಿನಲ್ಲಿ ಛೇದಿಸಿ ಹೋಗ್ತದ ಅಂತಂದ್ರೆ ಕನಿಷ್ಠ ಬಿಂದುವಿನಲ್ಲಿ ಕನಿಷ್ಠ ಬಿಂದು ಅಂದ್ರೆ ಯಾವಾಗ ಎಂ ಅನ್ನುವಂತ ಒಂದು ಕನಿಷ್ಠ ಬಿಂದು ಇರಲಿ ಆ ಕನಿಷ್ಠ ಬಿಂದುವಿನಲ್ಲಿ ಛೇದಿಸಿ ಹೋದಾಗ ನಮ್ಮ ಉತ್ಪನ್ನದ ಪ್ರಮಾಣ ಏನಾಗಿರ್ತದ ಕ್ಯೂನಷ್ಟು ಉತ್ಪನ್ನ ಬರಿತಾ ಇರ್ತೈತಿ ಅಂತ ಹೇಳಿದ್ರು. ಅದೇ ಇಲ್ಲಿ ನೋಡಿ ಉತ್ಪನ್ನ ಏನಾಗಿದೆ ಈ ಕ್ಯೂ ಗಿಂತಲೂ ಕಡಿಮೆ ಬರ್ತಾ ಇರ್ತೈತಿ ಎರಡು ಕಡೆ. ಸೊ ವೆನ್ ವಿ ಆರ್ ಆಬ್ಸರ್ವಿಂಗ್ ದ ರೈಟ್ ಸೈಡ್ ನಾವು ಇಲ್ಲಿ ಬಲಭಾಗವನ್ನು ನೋಡಿದಾಗ ದ LRAC ಕರ್ವ್ ಇನ್ಕ್ರೀಸಸ್ ಬಟ್ ದ LRAC ಕರ್ವ್ ಇನ್ಕ್ರೀಸಸ್ ಟು ದ LRAC. ಇಲ್ಲಿ LRAC ಹೆಚ್ಚಾಗ್ತಾ ಹೋಗ್ತೈತಿ ಆದ್ರೆ LRAC ಗಿಂತಲೂ LRAC ಏನಾಗ್ತಾ ಹೋಗ್ತೈತಿ ಹೆಚ್ಚಾಗ್ತದ. ವೆನ್ ದ LRAC ಅಂಡ್ LRAC ಇನ್ಕ್ರೀಸಸ್ ದ ಔಟ್ಪುಟ್ ಕಂಡೀಷನ್ ಮೂವ್ಸ್ ಆನ್ ಟು ದ ಡಿಕ್ರೀಸಸ್. ಯಾವಾಗ LRAC ಮತ್ತು LRMC ವೆಚ್ಚವು ಹೆಚ್ಚಾಗ್ತಾ ಹೋಗ್ತದ ಅವಾಗ ಉತ್ಪನ್ನದ ಪ್ರಮಾಣ ಏನಾಗ್ತಾ ಹೋಗ್ತೈತಿ ಕಡಿಮೆ ಆಗ್ತಾ ಹೋಗ್ತೈತಿ. ಬಟ್ ನಮ್ದು ಔಟ್ಪುಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅನ್ನ ಅಥವಾ ನಾವು ಪ್ರಾಫಿಟ್ ಕಂಡೀಷನ್ ಅನ್ನು ನೋಡ್ಬೇಕಾಗಿತ್ತು ಅಂತಂದ್ರೆ ದ ಮಿನಿಮಮ್ ಪಾಯಿಂಟ್ ಏನೇ ಮಿನಿಮಮ್ ಪಾಯಿಂಟ್ ಒಳಗಡೆ ನಮ್ಗೆ ಏನಾಗ್ತಿರ್ತೈತಿ ಔಟ್ಪುಟ್ ದೊರಿತಾ ಇರ್ತೈತಿ ಅಂತ ನಾವು ಹೇಳ್ತೀವಿ.
इतने ही होगी अंदर कर दिया था ने इंदा आपको देगा O x axis में भी रिप्रेजेंटेड टू आउटपुट एंड O y axis में भी रिप्रेजेंटेड टू डी कॉस्टस L I C में भी रिप्रेजेंटेड टू डी लॉन्गर मार्जिन कॉस्ट कर L I C में भी रिप्रेजेंटेड टू लॉन्गर डिवरेंट कॉस्ट कर M is the minimum point Q is the output ಅಂತಲ್ಲ ಅಂದ್ರೆ ಇಲ್ಲಿ ಮೇಲಿನ ರೇಖಾಚಿತ್ರದಲ್ಲಿ OX ರೇಖೆಯ ಮುಖಾಂತರ ಉತ್ಪನ್ನದ ಪ್ರಮಾಣವನ್ನು ಪ್ರತಿನಿಧಿಸುತ್ತೀವಿ OY ರೇಖೆಯ ಮುಖಾಂತರ ವೆಚ್ಚದ ಪ್ರಮಾಣವನ್ನು ಪ್ರತಿನಿಧಿಸುತ್ತೀವಿ ಎಲ್ಲಾ ಏನಾಗೈತಿ ದೀರ್ಘಾವಧಿ ಸೀಮಾಂತ ವೆಚ್ಚದ ರೇಖೆಯನ್ನು ಪ್ರತಿನಿಧಿಸಿದರೆ ಎಲ್ಲಾ ಏನು ಕೊಡ್ಸಕ್ಕದ ದೀರ್ಘಾವಧಿ ಸರಾಸರಿ ವೆಚ್ಚದ ರೇಖೆಯನ್ನು ಕೊಡ್ಸಕ್ಕದ M ಅನ್ನುವಂಥದ್ದು ಏನೈತಿಲ್ಲಿ ಕನಿಷ್ಠ ಬಿಂದು ಆಗೈತಿ Q ಅನ್ನುವಂಥದ್ದು ಏನೈತಿಲ್ಲಿ ಉತ್ಪನ್ನದ ಪ್ರಮಾಣವನ್ನು ಪ್ರತಿನಿಧಿಸಕ್ಕದ ಹಾಗಾದ್ರೆ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಡೇಟಾ ದ ಎಲ್ ಆರ್ ಎನ್ ಸಿ ಅಂಡ್ ಎಲ್ ಆರ್ ಎ ಸಿ ಬೋತ್ ಆರ್ ಗೋಸ್ ಆನ್ ದ ಸೇಮ್ ಡೈರೆಕ್ಷನ್ ವೆನ್ ದ ಎಲ್ ಆರ್ ಎನ್ ಸಿ ಇನ್ಕ್ರೀಸಸ್ ಎಲ್ ಆರ್ ಎ ಸಿ ಆಲ್ಸೋ ಇನ್ಕ್ರೀಸಸ್ ಬಟ್ ನಾಟ್ ಲೈಕ್ ಎಲ್ ಆರ್ ಎನ್ ಸಿ ಅಂಡ್ ವೆನ್ ದ ಎಲ್ ಆರ್ ಎನ್ ಸಿ ಇನ್ಕ್ರೀಸಸ್ ಎಲ್ ಆರ್ ಎ ಸಿ ಆಲ್ಸೋ ಇನ್ಕ್ರೀಸಸ್ ಬಟ್ ನಾಟ್ ಲೈಕ್ ಎಲ್ ಆರ್ ಎನ್ ಸಿ ದಟ್ ಈಸ್ ಮೇನ್ಲಿ ರಿಪ್ರೆಸೆಂಟೆಡ್ ಟು ದ ಯು ಶೇಪ್ ಕರ್ವ್ ಹಾಗಾಗಿ ನೀವೆಲ್ಲವೂ ಏನಾಗಿರ್ತವೆ ಅಂತ ಹೇಳ್ತೀವಿ ಅಂತಂದ್ರೆ ಯು ಶೇಪ್ ಆಕಾರವನ್ನು ಹೊಂದಿರ್ತವೆ ಅಂತ ನಾವು ಹೇಳ್ತೀವಿ ಇದಿಷ್ಟು ಏನೈತಿ ನಿಮ್ಗೆ ಶೇಪ್ ಆಫ್ ಲಾಂಗ್ರನ್ ಕಾಸ್ಟ್ ಕರ್ವ್ ಅಂತ ಐತಿ ಇನ್ ಕನ್ಕ್ಲೂಷನ್ ಆಫ್ ದ ಚಾಪ್ಟರ್ ಈ ಚಾಪ್ಟರ್ ನ ಕನ್ಕ್ಲೂಷನ್ ಮಾಡಬೇಕಾಗಿತ್ತು ಅಂತಂದ್ರೆ ಥರ್ಡ್ ಚಾಪ್ಟರ್ ಮೇಲೆ ರಿಪ್ರೆಸೆಂಟೆಡ್ ಟು ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೊಡಕ್ಷನ್ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಕಾಸ್ಟ್ ಅಂತಂದ್ರೆ ಈ ಮೂರನೇ ಚಾಪ್ಟರ್ ನಮಗೆ ಏನನ್ನ ತೋರಿಸಿಕೊಡ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ಉತ್ಪಾದನೆ ಅಂದ್ರೆ ಏನು ಉತ್ಪಾದನೆಗೆ ತಗಲ್ತಕ್ಕಂಥ ವೆಚ್ಚಗಳು ಏನಾವು ಅನ್ನುವಂಥದ್ದನ್ನು ನಾವು ನೋಡ್ತೀವಿ When we are observing the production condition, that is mainly represented to isocons and log variable proportion. ಅವಲ್ಲಿ ಉತ್ಪನ್ನದ ಪ್ರಮಾಣವನ್ನು ನೋಡಿದಾಗ ನಮಗೆ ಸಮ ಉತ್ಪನ್ನದ ರೇಖೆಗಳು ಅಂದ್ರೆ ಏನು ಮತ್ತು ಪ್ರತಿ ಇದು ಏನು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಬದಲಾಗುವ ಪರಿಮಾಣಗಳ ನಿಯಮವನ್ನು ನಾವು ಅಧ್ಯಯನ ಮಾಡ್ತೀವಿ ಅದೇ ರೀತಿ ವೆಚ್ಚಗಳು ಒಳಗೆ ಏನಾಗಿರ್ತದ ವಾಟ್ ಈಸ್ ದ ಮೀನಿಂಗ್ ಆಫ್ ಶಾರ್ಟ್ ರನ್ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಲಾಂಗ್ ರನ್ ವಾಟ್ ಈಸ್ ದ ವಾಟ್ ಆರ್ ದ ಶಾರ್ಟ್ ರನ್ ಕಾಸ್ಟಸ್ ಅಂಡ್ ವಾಟ್ ಆರ್ ದ ಲಾಂಗ್ ರನ್ ಕಾಸ್ಟಸ್ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಇದಿಷ್ಟು ನಿಮಗೆ ಏನೈತಿ ಥರ್ಡ್ ಚಾಪ್ಟರ್ ಐತಿ ಇನ್ನು ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವೇನು ಫೋರ್ತ್ ಚಾಪ್ಟರ್ನ ಅಧ್ಯಯನ ಮಾಡೋಣ ಓಕೆ